अभिनय चक्रवर्ती किच्चा सुदीप डायरेक्टर शंकर फिल्म आक्ट मारतारे अन्नो सुद्दी केलवु दिनगळिंद ओडाड्ता इदे। डायरेक्टर शंकर रामचरण जोते सेरी होस सिनिमा अनौंस माडिद्रु। इन्नु हेसरिल्लदिरो ई सिनिमा तेलुगिन फेमस प्रोड्यूसर्स दिलराजु हागू सिरीश बंडवाळ हूडता इद्दारे। ई कडे शंकर अवर डैरेक्षन रेडी आग्ता इद्दंत इंडियन टू निंत होगिरोद्रिंद शंकर रामचरण जोतेगे सेरी सिनिमा माडोदक्के मुंदाद्रु। ईग ओडाड्ता इरो सुद्दि एनप्प अंद्रे ई सिनिमाद ओंदु मेजर रोल गे शंकर सुदीप अवरन्न अप्रोच माडिद्दारंते। किच्चा ई पात्रद बग्गे इन्नु फाइनल डिसिजन तगोंडिल्ल अन्नो माहिति केळिबर्तिदे। इफ एव्रिथिंग गोस राइट शंकर डैरेक्षन सुदीप अवरु मिंचोदु ग्यारंटी। ನಮಗೆಲ್ಲ ಗೊತ್ತಿರೋ ಹಾಗೆ ಕಿಚ್ಚ ಇಂಡಿಯನ್ ಸಿನಿಮಾದಲ್ಲಿ ಗುರುತಿಸಿಕೊಂಡಿರುವಂತಹ ಹೆಸರು, ಅದರಲ್ಲೂ ಅವರು ಈಗ ಸಿನಿಮಾ ಮಾಡಿದ್ಮೇಲೆ ಇಡೀ ಸೌತ್ ಇಂಡಿಯಾದಲ್ಲಿ ಅವರಿಗೆ ಅಂತ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಯಿತು। ಸೈರಾ ನರಸಿಂಹರೆಡ್ಡಿ ಸಿನಿಮಾದಲ್ಲೂ ಕಿಚ್ಚ ಕಡಕ್ ಪಾತ್ರವೊಂದನ್ನು ಮಾಡಿದ್ರು। ತೆಲುಗು ತಮಿಳು ಹಿಂದಿ ಭಾಷೆ ಸಿನಿಮಾಗಳಲ್ಲೂ ಕಿಚ್ಚ ಆಕ್ಟ್ ಮಾಡಿ ಹೆಸರು ಮಾಡಿದ್ದಾರೆ। ಕಡೆಯದಾಗಿ ರಿಲೀಸ್ ಆದ ಅವರ ಸಿನಿಮಾ ಸಲ್ಲುಬಾಯಿ ಜೊತೆಗೆ ಆಕ್ಟ್ ಮಾಡಿದಂತಹ ದಬಾಂಗ್ 3। ಈ ಸಿನಿಮಾ ಅಷ್ಟಾಗಿ ಹಿಟ್ ಆಗದೆ ಇದ್ರೂ ಕೂಡ ಕಿಚ್ಚನ ಆಕ್ಟಿಂಗ್ ಗೆ ಒಳ್ಳೆ ಪ್ರಶಂಸೆಗಳಂತೂ ಬಂತು। ಈಗ ಶಂಕರ್ ಸಿನಿಮಾ ಬಂದಿದೆ। ಕಿಚ್ಚನ ಕೆಲವು ಅಭಿಮಾನಿಗಳಿಗೆ ಹಾಗೂ ಕನ್ನಡ ಸಿನಿ ರಸಿಕರಿಗೆ ಕಿಚ್ಚ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಆಕ್ಟ್ ಮಾಡೋದನ್ನ ನೋಡೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ। ಈಗ ಆತರ ರೋಲ್ ಆದ್ರೆ ಬೇಕಿದ್ರೆ ಮಾಡ್ಲಿ ಅನ್ನೋದು ಎಷ್ಟೋ ಫ್ಯಾನ್ಸ್ ಗಳ ಒಪಿನಿಯನ್। ಈಗ ಆದ್ಮೇಲೆ ಕಿಚ್ಚನಿಗೆ ಈ ತರ ಎಷ್ಟೋ ರೋಲ್ಸ್ ಗಳು ಬಂದಿವೆ, ಅದರಲ್ಲಿ ಹಲವು ರೋಲ್ಸ್ ಗಳನ್ನ ಕಿಚ್ಚ ರಿಜೆಕ್ಟ್ ಕೂಡ ಮಾಡಿದ್ದಾರೆ। ಶಂಕರ್ ಸಿನಿಮಾ ಆಗಿರೋದ್ರಿಂದ ಒಂದು ಒಳ್ಳೆ ಪಾತ್ರ ಸಿಗಬಹುದು ಅನ್ನೋ ಹೋಪ್ ಇದೆ। ಇದು ಆತರ ಪಾತ್ರ ಆದ್ರೆ ಕಿಚ್ಚ ಮತ್ತೊಮ್ಮೆ ಆಲ್ ಇಂಡಿಯಾದಲ್ಲಿ ಮಿಂಚೋದು ಗ್ಯಾರಂಟಿ। ಇದೆಲ್ಲದರ ನಡುವೆ ಕಿಚ್ಚ ಸುದೀಪ್ ಅವರ ಹೆಲ್ತ್ ಅಪ್ಸೆಟ್ ಆಗಿತ್ತು। ಈಗ ರಿಕವರ್ ಆಗಿರುವಂತ ಕಿಚ್ಚ ತನಗೆ ಒಳ್ಳೆದಾಗಲಿ ಅಂತ ಕೇಳಿಕೊಂಡಂತ ಎಲ್ಲಾ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಿದ್ರು। ಅವರ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಲಾಸ್ಟ್ 3 ವೀಕ್ಸ್ ಇಂದ ಕಿಚ್ಚ ಬಿಗ್ ಬಾಸ್ ನ ವೀಕೆಂಡ್ ಎಪಿಸೋಡ್ ಮಿಸ್ ಮಾಡ್ಕೊಂಡಿದ್ರು। ಅವರಿಲ್ಲದೇ ಇರೋ ಬಿಗ್ ಬಾಸ್ ನೋಡಿ ಯಜಮಾನ ಇಲ್ಲದೇ ಇರೋ ಮನೆ ತರ ಇದೆ ಅಂತ ಅನಿಸ್ತಾ ಇತ್ತು। ಈ ವಾರ ಆದ್ರೂ ಬರ್ತಾರ ಕಾದ್ ನೋಡಬೇಕು। ಇನ್ನು ಇಡೀ ದೇಶನೇ ಕೊರೋನಾ ಹಾವಳಿಯಿಂದ ತತ್ತರಿಸ್ತಾ ಇದೆ। ಬೆಡ್ ಕೊರತೆ, ಆಕ್ಸಿಜನ್ ಅಭಾವ, ಎಷ್ಟೋ ಜನ ಪೇಷಂಟ್ ಗಳ ಸಾವಿಗೆ ಕಾರಣ ಆಗ್ತಾ ಇದ್ದಾರೆ। ಈ ಕ್ರೈಸಿಸ್ ಟೈಮ್ ಅಲ್ಲಿ ತುಂಬಾ ಜನ ಸೆಲೆಬ್ರಿಟಿಗಳು ತಮ್ಮ ಕೈಲಾದ ಸಹಾಯ ಮಾಡ್ತಾ ಇದ್ದಾರೆ। ಅದೇ ರೀತಿ ಕಿಚ್ಚ ತಮ್ಮ ಹೆಲ್ತ್ ಸರಿ ಇಲ್ಲದೆ ರೆಸ್ಟ್ ಮಾಡ್ತಾ ಇರೋ ಟೈಮ್ ಅಲ್ಲೂ ಒಂದಷ್ಟು ಸಹಾಯ ಹಸ್ತ ಚಾಚಿದ್ದಾರೆ। ತಮ್ಮ ಟ್ರಸ್ಟ್ ನ ಮೂಲಕ ಬೆಂಗಳೂರಿನ ಹಾಸ್ಪಿಟಲ್ ಗಳಿಗೆ 300 ಆಕ್ಸಿಜನ್ ಸಿಲಿಂಡರ್ ಗಳನ್ನು ಕೊಡ್ತಾ ಇದ್ದಾರೆ। ಇಂತ ಕ್ರೈಸಿಸ್ ಟೈಮ್ ಅಲ್ಲಿ ಸೆಲೆಬ್ರಿಟಿಗಳು ತಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿದ್ರೆ ಈ ಕೆಟ್ಟ ಪರಿಸ್ಥಿತಿಯಿಂದ ಎಲ್ಲರೂ ಹೊರಗಡೆ ಬರಬಹುದು। ಕಿಚ್ಚನ ಇಂತ ಸಮಾಜಮುಖಿ ಕೆಲಸಗಳಿಂದಲೇ ಅವರಿಗೆ ಅಭಿಮಾನಿಗಳು ಹೆಚ್ಚಾಗ್ತಾ ಇದ್ದಾರೆ। ಇನ್ನು ಕಿಚ್ಚ ತಮ್ಮ ಕೋಟಿಗೊಬ್ಬತ್ರಿ ಹಾಗೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ವಿಕ್ರಾಂತ್ ರೋಣ ರಿಲೀಸ್ ಗಾಗಿ ವೇಟ್ ಮಾಡ್ತಾ ಇದ್ದಾರೆ। ಕಿಚ್ಚನ ಖ್ಯಾತಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಹೋಗ್ಲಿ, ಅವರು ಇನ್ನೂ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ಲಿ ಅಂತ ನಮ್ಮ ಆಸೆ। ಈ ಕಂಟೆಂಟ್ ಅನ್ನು ಬರೆದಿರೋದು ವಿನೋದ್ ಎನ್ ಕುಮಾರ್। ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ ಅಲ್ಲಿ। ಸೈನಿಂಗ್ ಆಫ್, ಮನು।